ಸ್ನೇಹಿತರೆ ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತಿನ ಸಾರಿ ಕುಚ್ಚು ಡಿಸೈನ್ ತುಂಬ ಚೆನ್ನಾಗಿದೆ ತುಂಬ ಸಿಂಪಲ್ ಈಸಿಯಾಗಿ ಮಾಡುವಂಥ ಡಿಸೈನು ಇದಕ್ಕೆ ಆರಳೆದ ಅರ ಮತ್ತು ಏಳು ನಂಬರ್ ಕ್ರೋಶೆ ಹುಕ್ಕು ಯಾವಾಗಿನ ಹಾಗೆ ತಗೊಂಡಿದ್ದೀನಿ ನಾನು ಯಾವಾಗಲೂ ಏಳು ನಂಬರ್ ತಗೊಳ್ತಾ ಇದ್ದೀನಿ ಈಗ ಆಮೇಲೆ ಈ ಥರ ಚಿಕ್ಕ ಗೋಲ್ಡನ್ ಮಣ್ಣಿನೂ ತಗೊಂಡಿದ್ದೀನಿ ಈ ಥರದ್ದು ಫಸ್ಟ್ ಆರಳೆದಾರ ಈ ಥರ ಲಾಕ್ ಮಾಡಿ ಬಟ್ಟೆಗೆ ನಾನು ಡಬಲ್ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿದ ಮೇಲೆ ಮೂರು ಚೈನು ಮೂರು ಚೈನ್ ಹಾಕ್ಕೊಂಡು ಅದನ್ನು ಈ ಥರ ಬಗ್ಗಿಸಿ ಬಟ್ಟೆಗೆ ಎಲ್ಲವರೆಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ಬೆಂಡ್ ಮಾಡಿ ಆದರೆ ಇಲ್ಲಿ ಲಾಕ್ ಮಾಡೋದಲ್ಲ ಯಾವಾಗಿನ ಹಾಗೆ ಸಿಂಗಲ್ ಕ್ರೋಶಿ ಹಾಕಿ ಲಾಕ್ ಮಾಡಲ್ಲ ನಾನು ಡಬಲ್ ಹಾಕ್ತಾ ಹಾಕ್ತಾಯಿದ್ದೀನಿ ಈ ಥರ ಬಟ್ಟೆ ಲೆವೆಲ್ ಮಾಡಿಕೊಂಡು ಡಬಲ್ ಕ್ರೋಶೆ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ ಡಬಲ್ ಕ್ರೋಶೆ ಹಾಕಿಬಿಟ್ಟು ಈಗ ಎರಡು ಚೈನು ಎರಡು ಚೈನ್ ಮಾಡಿ ಇದನ್ನು ಬೇಸ್ ಮಾಡಿಕೊಂಡು ಡಬಲ್ ಕ್ರೋಶೆ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಡಬಲ್ ಕ್ರೋಶೆ ಮಾಡಿದ್ದೀನಿ ಅಂದರೆ ಫಸ್ಟ್ ಎರಡು ಚೈನು ಮತ್ತು ಐದು ಡಬಲ್ ಕ್ರೋಶೆ ಒಟ್ಟು ಆರು ಡಬಲ್ ಕ್ರೋಶೆ ಆಗತ್ತೆ ಇನ್ನು ಮೂರು ಚೈನು ಮೂರು ಚೈನ್ ಹಾಕಿ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಮತ್ತೆ ಎರಡು ಚೈನು ಮತ್ತು ಐದು ಡಬಲ್ ಕ್ರೋಶೆ ಅದನ್ನು ಬೇಸ್ ಮಾಡಿಕೊಂಡು ಆ ಡಬಲ್ ಕ್ರೋಶೆಯಲ್ಲಿ ಐದು ಡಬಲ್ ಕ್ರೋಶೆ ಈಗ ಆ್ಯಪಲ್ಲಿ ಮೂರು ನಾಲ್ಕು ಐದು ಡಬಲ್ ಕ್ರೋಶೆ ಹಾಕಿಬಿಟ್ಟು ಇನ್ನು ಮತ್ತೆ ಮೂರು ಚೈನ್ ಮತ್ತೆ ಅದೇ ಥರ ಇದನ್ನು ಬೆಂಡ್ ಮಾಡಿ ಎಲ್ಲಿವರೆಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ಬಟ್ಟೆಯಲ್ಲಿ ಅಲ್ಲಿ ಡಬಲ್ ಕ್ರೋಶೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಪೂರ್ತಿ ಸೀರೆ ಸರಗು ಈ ಥರ ಫುಲ್ ಸೀರೆಗೆ ಮಾಡ್ಕೊಂಡು ಹೋಗಿ ಈ ಥರ ಮಾಡಿಕೊಂಡು ಕೊನೆಗೆ ಬಂದ ಮೇಲೆ ಈ ಕೊನೆಯ ಆರ್ಚ್ ಆದ ಮೇಲೆ ಕೊನೆಯಲ್ಲಿ ಮೂರು ಚೈನ್ ಮಾಡ್ಕೊಳ್ಳಿ ಮೂರು ಚೈನ್ ಮಾಡಿಕೊಂಡು ಸಿಂಗಲ್ ಕ್ರೋಷಲ್ಲಿ ಲಾಕ್ ಮಾಡಿ ಇಲ್ಲಿ ಡಬಲ್ ಕ್ರೋಶೇ ಬೇಡ ಸಿಂಗಲ್ ಕ್ರೋಷಲ್ಲಿ ಲಾಕ್ ಮಾಡಿ ಈ ಥರ ಈ ಥರ ಫುಲ್ ಲೈನ್ ಆಗತ್ತೆ ಫಸ್ಟ್ ಸ್ಟೆಪ್ ಇದು ಫಸ್ಟ್ ಲೈನು ಸೀರೆ ಫುಲ್ಲು ಈ ಥರ ಮಾಡ್ಕೊಂಡು ಬನ್ನಿ ಆಮೇಲೆ ಒಂದು ಚೈನ್ ಹಾಕಿ ದಾರ ಕಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪು ಇನ್ನೊಂದು ಕಲರ್ ದಾರನ ನಾನು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಬೇಡಿ ನೀವು ಈ ಚೈನ್ ಹಾಕಿದ್ದೀವಲ್ವ ಮೂರು ಚೈನು ಫಸ್ಟು ಅಲ್ಲಿ ಫಸ್ಟ್ ಚೈನ್ನ ಮೇಲೆ ಇಲ್ಲಿ ಲಾಕ್ ಮಾಡ್ಕೋಬೇಕು ಇಲ್ಲಿ ಲಾಕ್ ಮಾಡಿ ಸ್ಟಾರ್ಟಿಂಗಲ್ಲಿ ಲಾಕಲ್ಲಾಗಲಿ ಬಟ್ಟೆಗಾಗಲಿ ಲಾಕ್ ಮಾಡ್ಕೋಬೇಡಿ ಇದರಲ್ಲಿ ಈ ಡಿಸೈನ್ಗೆ ವಿಶೇಷವಾಗಿ ಯಾಕೆಂದರೆ ಇಲ್ಲಿ ಲಾಕ್ ಮಾಡಿದ ಮೇಲೆ ನಾವಿಲ್ಲಿ ಮೂರು ಚೈನ್ ಆದಮೇಲೆ ಡಬಲ್ ಕ್ರೋಶ್ ಹಾಕಿರೋದ್ರಿಂದ ಆ ಚೈನ್ ಕ್ರಾಸ್ ನಿಂತ್ಕೊಂಡಿದೆ ಆವಾಗ ಅಲ್ಲಿ ಕುಚ್ಚು ಹಾಕಿದರೆ ಕುಚ್ಚು ಓರೇನೆ ನಿಂತ್ಕೊಳ್ಳತ್ತೆ ಸ್ಟ್ರೈಟ್ ಇದ್ರೆ ಚೈನ್ ಸ್ಟ್ರೈಟ್ ಇದ್ರೆ ಮಾತ್ರ ಕುಚ್ಚು ಸ್ಟ್ರೈಟ್ ನಿಂತ್ಕೊಳ್ಳೋದು ಅದಕ್ಕೋಸ್ಕರ ಚೈನಲ್ಲೇ ಲಾಕ್ ಮಾಡಿ ಇಲ್ಲಿ ಈ ಮೂರು ಚೈನಲ್ಲಿ ಸಿಂಗಲ್ ಕ್ರೋಶೇ ಹಾಕ್ಕೊಳ್ಳಿ ಈ ಥರ ಈಗ ನೋಡಿ ಇದು ಸ್ಟ್ರೈಟ್ ಬಂತು ಇಲ್ಲಿ ಇಲ್ಲಾಂದ್ರೆ ಅದು ಹೀಗೆ ನಿಂತ್ಕೊಂಡಿರತ್ತೆ ಕುಚ್ಚನ್ನು ಓರೆ ನಿಂತ್ಕೊಳ್ಳತ್ತೆ ಈಗ ಇನ್ನು ನೆಕ್ಸ್ಟು ಇಲ್ಲಿ ನಾವು ಡಬಲ್ ಕ್ರೋಶೆ ಆದಮೇಲೆ ಎರಡು ಚೈನ್ ಹಾಕಿದ್ದೀವಿ ನೋಡಿ ಅಲ್ಲಿ ಎರಡನೇ ಚೈನಲ್ಲಿ ಲಾಕ್ ಮಾಡಿಕೊಳ್ಳಿ ಸಿಂಗಲ್ ಕ್ರೋಶೆ ಆಮೇಲೆ ಇಲ್ಲಿ ಐದು ಡಬಲ್ ಕ್ರೋಶೆ ಹಾಕಿದ್ದೀವಲ್ವ ಫುಲ್ಲು ಡಬಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ ಕೊನೆಯವರೆಗೂ ಇಲ್ಲಿವರೆಗೂ ಅಂದರೆ ನಾಲ್ಕನೇದರವರೆಗೂ ಈ ಕೊನೆಯದು ಬೇಕಾದ್ರೆ ಬಿಟ್ಬೇಡಿ ಕೊನೆಯದು ಬೇಡ ನಾಲ್ಕನೇದರಲೆವರೆಗೂ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಆಮೇಲೆ ಈ ಮೂರು ಚೈನಲ್ಲಿ ಆರ್ಚ್ ಮಾಡ್ಕೊಳ್ಳಿ ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ಕೊಳ್ಳಿ ಮೂರು ಡಬಲ್ ಕ್ರೋಶೆ ಹಾಕಿಬಿಟ್ಟು ನಾನು ಮಧ್ಯದಲ್ಲಿ ಒಂದು ಮಣಿ ಸೇರಿಸ್ತಾ ಇದ್ದೀನಿ ನೀವು ಬೇಡ ಅಂದರೆ ಸೇರಿಸ್ಕೋಬೇಕಾಗಿಲ್ಲ ಆಮೇಲೆ ಮೂರು ಡಬಲ್ ಕ್ರೋಶೆ ಮೂರು ಡಬಲ್ ಕ್ರೋಶೆ ಆಗಿ ಬೀಡ್ ಹಾಕಿದ್ದೀನಿ ಮತ್ತು ಮೂರು ಡಬಲ್ ಕ್ರೋಶೆ ಆಯಿತು ಆರು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಮಾಡಿಕೊಂಡು ಇಲ್ಲಿ ಈ ಫಸ್ಟಿನ ಚೈನ್ ಬಿಟ್ಟು ಫಸ್ಟ್ ಡಬಲ್ ಕ್ರೋಶೆ ಚೈನ್ನಲ್ಲಿ ಅಲ್ಲಿ ಲಾಕ್ ಮಾಡಿ ಈ ಥರ ಆರ್ಚ್ ಮಾಡ್ಕೊಳ್ಳಿ ಆಮೇಲೆ ಉಳಿದಿರೋ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಷೆ ಮಾಡ್ಕೊಂಡು ಬನ್ನಿ ಇಲ್ಲಿ ಫುಲ್ಲು ಸಿಂಗಲ್ ಕ್ರೋಶೆ ಇದರಲ್ಲೂ ಸಿಂಗಲ್ ಕ್ರೋಷೆ ಆಮೇಲೆ ಈ ಚೈನಲ್ಲೂ ಸಿಂಗಲ್ ಕ್ರೋಷೆ ಹಾಕ್ತಾ ಇದ್ದೀನಿ ಇದು ಕುಚ್ಚಿಗೆ ನಿಮಗೆ ಕುಚ್ಚು ಬೇಡ ಲೇಸ್ ಥರ ನೀವು ಮಾಡ್ತೀರಾ ಅಂದರೆ ಇಲ್ಲಿ ಆರ್ಚ್ ಮಾಡ್ಕೊಳ್ಳಿ ಇಲ್ಲಿನೂ ಇದೇ ಥರ ಈ ನಾಲ್ಕನೇ ಡಬಲ್ ಕ್ರೋಶೆಗೆ ಬಂದ ಮೇಲೆ ಇಲ್ಲಿ ಆರ್ಚ್ ಮಾಡ್ಕೊಳ್ಳಿ ಇಲ್ಲಿ ಆರ್ಚ್ ಮಾಡಿದಂಗೆ ಅದು ಲೇಸ್ ಥರ ಆಗುತ್ತೆ ಫುಲ್ಲು ಇದು ನಾನು ಕುಚ್ಚಿಗೋಸ್ಕರ ಜಾಗ ಬಿಡ್ತಾ ಇದ್ದೀನಿ ನೆಕ್ಸ್ಟು ಈ ಚೈನಲ್ಲಿ ಎರಡನೇ ಚೈನ್ ಇದೆಯಲ್ವ ಅಲ್ಲಿ ಫಸ್ಟಲ್ಲಿ ನಾವು ಮಾಡಿದಂಗೆ ಇಲ್ಲಿ ಲಾಕ್ ಮಾಡಿಕೊಳ್ಳಿ ಮತ್ತು ನಾಲ್ಕು ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಆಮೇಲೆ ಇದೇ ಥರ ಇಲ್ಲಿನೂ ಆರ್ಚ್ ಮತ್ತು ಕುಚ್ಚು ಮತ್ತು ಆರ್ಚ್ ಆ ಥರ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಇಲ್ಲಿ ನೀವು ಆರ್ಚೆ ಮಾಡ್ತೀರಾ ಲೇಸ್ ಥರ ಮಾಡ್ತೀರಾ ಅಂದರೆ ಇಲ್ಲಿನೂ ಮಾಡ್ತಾ ಹೋಗ್ಬೋದು ನೆಕ್ಸ್ಟು ಇಲ್ಲಿ ಆರ್ಚು ಮೂರು ಡಬಲ್ ಕ್ರೋಶೆ ಹಾಕಿ ಮತ್ತೆ ಮೂರು ಡಬಲ್ ಕ್ರೋಶೆ ಮತ್ತೆ ಇಲ್ಲಿ ಈ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಚೈನ್ ಬಿಟ್ಟು ಡಬಲ್ ಕ್ರೋಶೆ ಮೇಲೆ ಲಾಕ್ ಮತ್ತು ಉಳಿದ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಹಾಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಕುಚ್ಚಿಗೆ ಜಾಗ ಇದೇ ಥರ ಮುಂದರ್ಸ್ಕೊಂಡು ಹೋಗ್ಬೋದು ಈ ಥರ ಆರ್ಚ್ ಬರುತ್ತೆ ಫುಲ್ ಮಾಡಿ ತೋರಿಸ್ತೀನಿ ಕುಚ್ಚೆಲ್ಲ ಹಾಕಿದ ಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ ಇದು ವೇವ್ ಥರ ಕಾಣಿಸುತ್ತೆ ನೀರಿನ ವೇವ್ ಥರ ಈ ಥರ ವೇವ್ ಇದ್ದಂಗೆ ಕಾಣುತ್ತೆ ಅದರಿಂದ ವೇವ್ ಆರ್ಚ್ ಸಾರಿ ಕೊಚ್ಚು ಅಂತ ಹೆಸರಿಟ್ಟಿದ್ದೀನಿ ನಾನು ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಬೇರೆ ಡಿಸೈನ್ಗಳು ನಾನು ತುಂಬ ಮಾಡಿದ್ದೀನಿ ನಾನು ಬೇರೆ ವಿಡಿಯೋಗಳು ನೋಡಬೇಕು ಅಂದರೆ ನನ್ನ ಪ್ಲೇಲಿಸ್ಟ್ ನೋಡಿ ಆಮೇಲೆ ಡಿಸ್ಕ್ರಿಪ್ಷನಲ್ಲೂ ಕೆಲವು ಲಿಂಕ್ಗಳು ಕೊಟ್ಟಿರ್ತೀನಿ ನಾನು ನೀವು ಡಿಸ್ಕ್ರಿಪ್ಷನ್ ನೋಡಿ ನಾನು ಯಾವುದೇ ವೀಡಿಯೋ ನೋಡೋದಾದರೂ ಡಿಸ್ಕ್ರಿಪ್ಷನ್ ಒಂದು ಸರಿ ನೋಡಿ ಅದರಲ್ಲಿ ಬೇರೆ ಬೇರೆ ಲಿಂಕ್ಗಳು ಕೊಟ್ಟಿರ್ತೀನಿ ಆಮೇಲೆ ಐ ಬಟನಲ್ಲೂ ವೀಡಿಯೋ ಐ ಬಟನಲ್ಲೂ ಲಿಂಕ್ ಕೊಡ್ತೀನಿ ಎಂಡ್ ಸ್ಕ್ರೀನಲ್ಲೂ ಲಿಂಕ್ಗಳು ಕೊಟ್ಟಿರ್ತೀನಿ ಅದರಿಂದ ಫುಲ್ ವೀಡಿಯೋ ನೋಡಿ ಕೊನೆಯಲ್ಲಿ ಲಿಂಕ್ಗಳು ಸಿಗುತ್ತೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೆಸೇಜ್ ಹೋಗುತ್ತೆ ಕೂಡಲೇ ಕೂಡಲೇ ನೋಡ್ಕೋಬೋದು ಮಿಸ್ ಆಗೋಲ್ಲ ಎಲ್ಲ ವೀಡಿಯೋಗಳು ನೋಡೋಕ್ಕೆ ಸಿಗತ್ತೆ ನಿಮಗೆ ಅದರಿಂದ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ಕೇಳಿ ಉತ್ತರ ಹೇಳ್ತೀನಿ ಇದು ಸಿಂಪಲ್ ಡಿಸೈನು ಸಿಂಪಲ್ ಸ್ಯಾರಿಗಳಿಗೆ ಮಾಡ್ಬೋದು ಹೆಚ್ಚು ಜರಿ ಎಲ್ಲ ಇಲ್ದಿರೋ ಗ್ರ್ಯಾಂಡ್ ಇಲ್ದಿರೋ ಸೀರೆಗಳಲ್ಲಿ ಇದನ್ನು ಉಪಯೋಗಿಸ್ಕೋಬೋದು ಸಿಂಪಲ್ ಆದರೂ ಕ್ರೋಶೆ ಮಾಡೋದರಿಂದ ಸ್ವಲ್ಪ ವರ್ಕ್ ಇದೆ ಆದ್ದರಿಂದ ಇದಕ್ಕೆ ನಾನು ಫೋರ್ ಹಂಡ್ರೆಡ್ ತಗೋತೀನಿ ನೀವು ನಿಮಗೆ ಎಷ್ಟು ಸ್ಯಾರಿ ಕಾಣುತ್ತೆ ಅಷ್ಟು ತಗೊಳ್ಳಿ ನೀವು ಯಾವಾಗಲೂ ಪ್ರತಿ ವೀಡಿಯೋದಲ್ಲಿ ಕೇಳ್ತೀರಾ ಎಷ್ಟು ಅಂತ ಅದಕ್ಕೋಸ್ಕರ ಈಗ ಹೇಳ್ತಾ ಇದ್ದೀನಿ ನನ್ನ ರೇಟನ್ನು ನೀವು ನಿಮ್ಮ ಅಂದಾಜಿಗೆ ತಗೊಳ್ಳಿ ಮುಂದಿನ ಡಿಸೈನೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು